हाय फ्रेंड्स, ಎಲ್ಲರಿಗೂ ನಮಸ್ಕಾರ. ಜಿಎಸ್ಪಿ ಕ್ಲಾಸ್ ಚಾನೆಲ್ ಗೆ ನಿಮಗೆ ಸ್ವಾಗತ. ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಜಿಎಸ್ಪಿ ಕ್ಲಾಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ಟಾಪಿಕ್ ಏನಂತಂದ್ರೆ, ಫ್ರೆಂಡ್ಸ್, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಪಿ ವಿ ಸಿ ಕಾರ್ಡ್ ಆಗಿ ಬದಲಾವಣೆ ಮಾಡ್ಕೋಬಹುದು. ಅಂದರೆ ನಿಮ್ಮ ಪಿ ವಿ ಸಿ ಆಧಾರ್ ಕಾರ್ಡ್ನ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು, ಅಂದರೆ ಆರ್ಡರ್ ಮಾಡ್ಕೋಬೋದು. ಅದು ಹೇಗೆ ಅಂತಂದರೆ, ಫ್ರೆಂಡ್ಸ್ ನೋಡ್ಬೋದು ನೀವಿಲ್ಲಿ, ಇದು ವೆಲ್ಕಮ್ ಟು ಮೈ ಆಧಾರ್ ಅಂತಿದೆ ಅಲ್ವಾ. ಮೈ ಆಧಾರದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಈ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಓಪನ್ ಮಾಡ್ಕೊಂಬಿಟ್ಟು ಈ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಈಸಿಯಾಗಿ ಉದಯ ಅಂತ ಟೈಪ್ ಕೊಡಿ. ಟೈಪ್ ಕೊಟ್ಟಾದ್ಮೇಲೆ ನೋಡಿ, ಇಲ್ಲಿ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ಬರುತ್ತೆ ನೋಡಿ, ಮೈ ಆಧಾರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಓಕೆ ಅಂತ ಕೊಟ್ರಿ, ಇದೇ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ನಿಮ್ಮ ಪಿ ವಿ ಸಿ ಆಧಾರ್ ಕಾರ್ಡ್ನ ಹೇಗೆ ಪಡೆದುಕೊಳ್ಳಬಹುದು. ಅದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ, ಅಂದರೆ ನೀವು ಆರ್ಡರ್ ಮಾಡಿದರೆ ಸಾಕು, ಅದು ನಿಮಗೆ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಬರುತ್ತದೆ. ಫ್ರೆಂಡ್ಸ್, ನೋಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿದೆ ನೋಡಿ. ಫ್ರೆಂಡ್ಸ್, ಈ ಥರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ವೆಲ್ಕಮ್ ಟು ಮೈ ಆಧಾರ್ ಅಂತಿದೆ ಅಲ್ವಾ, ಈ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ನೀವು ಇಲ್ಲಿ ಲಾಗಿನ್ ಆಗಬೇಕಾಗ್ತದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆಯಲ್ವಾ, ಇದನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಅದು ಹೇಗಿದೆಯೋ ಅದೇ ಥರ. ಫ್ರೆಂಡ್ಸ್, ಎಂಟ್ರಿ ಮಾಡಿದಾದ್ಮೇಲೆ ಸೆಂಡ್ ಓ ಟಿ ಪಿ ಅಂತ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈ ಥರ ಬರಬೇಕು, ಓ ಟಿ ಪಿ ಜನ್ರೇಷನ್ ಸಕ್ಸಸ್ಫುಲ್ ಅಂತ ಇದಲ್ವಾ, ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಹಾಂ ಫ್ರೆಂಡ್ಸ್, ಓ ಟಿ ಪಿ ಬಂದಿದೆ. ಈ ಓ ಟಿ ಪಿನ ಇಲ್ಲಿ ಹಾಕ್ಬೇಕು ನೀವು. ಓ ಟಿ ಪಿನ ಹಾಕ್ಬಿಟ್ಟು ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತಿದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಇಲ್ಲಿ ಆಧಾರ್ ಡೀಟೇಲ್ಸ್ನ ಶೋ ಆಗ್ತಿರುತ್ತೆ ನೋಡ್ಬೋದು. ಇಲ್ಲಿ ನಿಮ್ಮ ಫೋಟೋ, ಆಮೇಲೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು, ನಿಮ್ಮ ಅಡ್ರೆಸ್ಸು ಇಲ್ಲಿ ಶೋ ಆಗುತ್ತಲ್ವ ನೋಡಿ ಫ್ರೆಂಡ್ಸ್. ಇದಕ್ಕೆ ನೀವು ಕಂಪಲ್ಸರಿ 50 ರೂಪಾಯಿ ಕಟ್ಟಲೇಬೇಕು, ಇದಕ್ಕೆ ಜಿ ಎಸ್ ಟಿ ಎಲ್ಲ ಸೇರಿಬಿಟ್ಟು 50 ರೂಪಾಯಿ. ಅಂದರೆ ನಿಮ್ಮ ಮನೆ ಬಾಗಿಲಿಗೆ ತಂದುಕೊಡೋಕ್ಕೆ ಪೋಸ್ಟ್ ಮುಖಾಂತರ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮಗೆ, 50 ರೂಪೀಸ್ ಚಾರ್ಜಸ್ ಆಗ್ತದೆ. ಸೊ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪೇಮೆಂಟ್ಸ್ ಮೆಥಡ್ಸ್ ಇದೆ, ಅಂದರೆ ನೀವು ಪೇಮೆಂಟ್ ಮಾಡೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ಮೇಕ್ ಪೇಮೆಂಟ್ ಅಂತಿದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನೀವು ಕಾರ್ಡಿಂದ, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಿಂದನೂ ನೀವು ಪೇಮೆಂಟ್ ಮಾಡ್ಬೋದು, ಅಥವಾ ವಾಲೆಟಿಂದನೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, ಯು ಪಿ ಐ ಟ್ರಾನ್ಸಾಕ್ಷನ್ ಇದನ್ನು ಮಾಡ್ಬೋದು, ನೀವು ಪೇ ಟಿ ಎಮ್ ಇಂದನೂ ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿಂದನೂ ನೀವು ಪೇಮೆಂಟ್ ಮಾಡಬೇಕು. ಫ್ರೆಂಡ್ಸ್, ನೀವು ಯು ಪಿ ಐಯಿಂದನೂ ಮಾಡ್ಕೋಬೋದು, ನಿಮ್ಮ ಕಾರ್ಡ್ ಇದ್ದರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರಿಂದ ಮಾಡ್ಕೋಬೋದು, ನೆಟ್ ಬ್ಯಾಂಕಿಂಗಿಂದ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಯು ಪಿ ಐ ಇದ್ದರೆ ನೋಡಿ, ಈಸಿಯಾಗಿದೆ. ಯು ಪಿ ಐಲಿ ಗೂಗಲ್ ಪೇ ಇದೆ, ಆಮೇಲೆ ಫೋನ್ಪೇ ಇದೆ, ಭೀಮಾ ಇದೆ, ಆಮೇಲೆ ಪೇ ಟಿ ಎಮ್ ಇದೆ, ಅಮೆಜಾನ್ ಪೇ ಇದೆ. ಫ್ರೆಂಡ್ಸ್, ನೀವು ಇದರಲ್ಲಿ ಯಾವುದಾದ್ರೂ ಇಂದಾದರೂ ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿದ ತಕ್ಷಣವೇ ನಿಮಗೆ ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದಮೇಲೆ ನಿಮ್ಮ ಪಿ ವಿ ಸಿ ಆಧಾರ್ ಕಾರ್ಡ್ ಬುಕ್ಕಿಂಗ್ ಆಗಿರುತ್ತೆ, ಆರ್ಡರ್ ಆಗಿರುತ್ತೆ, ಅದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಫ್ರೆಂಡ್ಸ್, ಈಸಿಯಾಗಿ ನೀವು ಮಾಡ್ಕೋಬೋದು, ಮಾಡಿಕೊಂಡ್ರೆ ಸಾಕು, ನಿಮ್ಮ ಪಿ ವಿ ಸಿ ಕಾರ್ಡು ನಿಮಗೆ ದೊರೆಯುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.